ಮದುವೆ ಟೈಮಲ್ಲಿ ಆ್ಯಕ್ಚುಲಿ ದುಡ್ಡಿರಲಿಲ್ಲ ನನ್ನ ಹತ್ರ. ನಮ್ಮ ಭಾವರು ಒದಿಡಿ ಅಂತ ಫಿಕ್ಸ್ ಮಾಡಿದ್ರು. ನಮ್ಮ ರಿಲೇಷನ್ಗೆ ದುಡ್ಡಿರಲಿಲ್ಲ, ಬಟ್ ಇನ್ವಿಟೇಷನ್ನು ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟೆ ನಾನು. ಅನಂತ್ ನಾಗು, ಅಂಬರೀಷು, ಕುಮಾರ್ ಬಂಗಾರಪ್ಪ, ಕ್ಯಾಮ್ರನ್ ಗೌರಿಶಂಕರ್, ನಾಗಾಭರಣ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟೆ. ಆಗಲೇ 1982 70,000 ಕಲೆಕ್ಷನ್ ಆಗಿತ್ತು. ನೋಡಿ ಹೇಳ್ಬಾರ್ದು ನೋಡಿ, ಯಾರು ರಿಸರ್ಚ್ ಕೊಟ್ಟರು ಅಂತ ಅಲ್ವಾ, ಒಂದು ಅಭಿಮಾನ ಕೊಟ್ಟರು ನೋಡಿ. ಆದ್ರಲ್ಲೇ ನಾನು ಮದುವೆ, ಅದು ಬಲ್ಮುರಿ ಮೈಸೂರು ಹತ್ರ ಆಶ್ರಮ ಬಂದು ಮದುವೆ, ಅಲ್ಲಿ ಮದುವೆ. ಹೌದು, ನಂಬ್ಕೊಂಡವ್ರಿಗೆ ಚಿತ್ರರಂಗ ತುಂಬ ಚೆನ್ನಾಗಿ ಇದೆ, ನಂಬಿಕೆ ವಿಶ್ವಾಸ ಒಂದು ಬಾಂಡಿಂಗ್ ಇದ್ದವ್ರಿಗೆ ಯಾವತ್ತಿಗೂ ಇದೆ. ಹೌದು, ಏನೇ ಶ್ರಮ ಪಡ್ಬೇಕು ಸರ್. ಹೌದು, ಇನ್ನೊಂದು ಹಣೆ ಬರೋದು. ಈಗ ನಾನು ಇಷ್ಟೊಂದು ಫೇಮಸ್ ಆಗಿ ಹೋಗುತ್ತೇನೆ, ನೀವೇ ಪಡ್ತದೆ ಅಲ್ವಾ? ನಿಜ ನಿಜ ಅಲ್ವಾ? ನೋಡಿ ಮತ್ತೆ ಅದು ಬರ್ತಿರ್ಲಿಲ್ಲ. ನಿಜ, ಸಮಯ ಮತ್ತೆ ಸಂದರ್ಭ, ಅದರ ಜೊತೆಗೆ ನಿಮ್ಮ ಆಗಾದ ನೋಡಿ. ಕೆ ಜಿ ಎಫ್ ಬರೋರ್ಗು ಪಾರ್ಟ್ ಟು ಬರೋರ್ಗು ಎಲ್ಲ ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ನಿಲ್ಲಿಸ್ಬಿಟ್ರು, ಅದಕ್ಕೆ ಭಯ ಆಗ್ಬಿಡ್ತಾರೆ ನೋಡಿ. ಕರೆಕ್ಟು, ಆ ಟೈಮಲ್ಲಿ ಬಿಟ್ಟರೆ ಹೇಗೆ? ಹೌದು, 3 ವಾರ 4 ವಾರ ಯಾವುದು ಬಿಡಲಿಲ್ಲ. ಖಂಡಿತ ಸರ್, ಇವತ್ತಿಗೂ ಇನ್ನೂ ಇನ್ನು ಮುಂದೆ. ಮೊನ್ನೆ ಚಾರ್ಲಿ ಸಿನಿಮಾ ಬಂದ ಮೇಲೆ ಇತ್ತೀಚಿಗೆ ನಿಧಾನಕ್ಕೆ ಸ್ವಲ್ಪ ಇತ್ತೀಚೆಗೆ ಒಂದು 6 ತಿಂಗಳು ಹಿಡಿದ್ಬಿಟ್ಟಿದೆ. ಒಂದು 3-6 ತಿಂಗಳು ಆರ್ 6RRR ಮುಗಿತಿದ್ದಂಗೆ ಕೆ ಜಿ ಎಫ್ದು ಫುಲ್ ಇಂಡಿಯಾಕ್ಕೆ. ಹೌದೌದು.